ಮೇ 6ರಂದು ಕಾರ್ಕಳ ತಾಲೂಕು ಬೈಲೂರಿನಲ್ಲಿ ನಿರ್ಮಿಸಲಾದ ಹೊಸಬೆಳಕು ಆಶ್ರಮದ ನೂತನ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಎಂದು ಆಶ್ರಮದ ಸಂಸ್ಥಾಪಕರಾದ ತನುಲಾ ತರುಣ್ ಹಾಗೂ ವಿನಯ ಚಂದ್ರ ಸಾಸ್ತಾನ ತಿಳಿಸಿದ್ದಾರೆ. ಅವರು ಈ ಬಗ್ಗೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿ, ಆಶ್ರಮದಲ್ಲಿ ಆಶ್ರಯ ಪಡೆದ ವ್ಯಕ್ತಿಗಳೇ ಹೊಸಬೆಳಕು ಆಶ್ರಮದ ನೂತನ ಕಟ್ಟಡ ಲೋಕಾರ್ಪಣೆ ಮಾಡಲಿದ್ದಾರೆ. ನೂತನ ಕಟ್ಟಡದಲ್ಲಿ ಒಂದು ಹಾಲ್, ಜಿಮ್, ಫಾರ್ ಮಾತುಕತೆ, ಚರ್ಚೆ ನಡೆಸುವಂತಹ ಹಾಲ್ ಇದ್ದು, ವರಾಂಡದಲ್ಲಿ ಅಂಗಡಿ ಆರಂಭಿಸಲಾಗಿದೆ. ವರ್ಷದಲ್ಲಿ 2 ದಿನ ಪ್ರವಾಸ ಯೋಜನೆ ಹಾಕಿಕೊಂಡಿದ್ದು, ಲೋಕಾರ್ಪಣಾ ದಿನದಂದು ಕುಣಿತ ಭಜನೆ, ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ, ಹೀಗೆ ವಿವಿಧ ಸೌಲಭ್ಯಗಳನ್ನು ಹೊಂದಲಾಗಿದೆ ಎಂದರು. ಹೊಸ ಬಿಲ್ಡಿಂಗ್ ಮೇ 6ನೇ ತಾರೀಕು ಓಪನಿಂಗ್ ಇದೆ. ಆ ಕಾರಣ ಇವತ್ತೊಂದು ಪ್ರೆಸ್ ಮೀಟ್ ಮಾಡುವಂತೇಳಿ ನಮ್ಮ ಆತ್ಮೀಯರಲ್ಲೇ ಹೇಳಿದ್ರು. ಹಾಗೆ ಇವತ್ತು ಪ್ರೆಸ್ ಮೀಟಿಂಗ್ ಕೂತಿದ್ದೇವೆ. ಅಲ್ಲಿ ವಿಶೇಷವಾಗಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ ಸೇವೆ. ನಮ್ಮ ಆಶ್ರಮದಲ್ಲಿ ಬರಬೇಕಾದ್ರೆ ಫ್ಯಾಮಿಲಿ ಇರಬಾರ್ದು, ಫ್ಯಾಮಿಲಿಗೆ ನಾವು ತಗೊಳ್ತಿಲ್ಲ. ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಬರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಆಶ್ರಮಕ್ಕೆ ಹಾಕ್ತಾರೆ, ಇಲ್ಲ ನಮ್ಮ ಉಡುಪಿ ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸಮಾಜ ಸೇವಕರು ನಮ್ಮ ಆಶ್ರಮಕ್ಕೆ ಅಡ್ಮಿಷನ್ ಮಾಡ್ತಾರೆ. ಈಗ ನಮ್ಮ ಆಶ್ರಮದಲ್ಲಿ 150 ಜನ ಇದ್ದಾರೆ, ಫ್ಯಾಮಿಲಿ ಇದ್ದವರಲ್ಲ, ಫ್ಯಾಮಿಲಿ ಇಲ್ಲದೆ ಇದ್ದವರು. ಹಾಗೆ 66 ಜನ ಮರಳಿ ಮನೆ ಸೇರಿದ್ದಾರೆ, ಅಂದರೆ ರೀಯೂನಿಯನ್ ಆಗಿದ್ದಾರೆ. ಅಂದರೆ ಒಂದಿಷ್ಟು ಗೂಗಲ್ ಸಹಾಯ ಮತ್ತು ಬೇರೆ ಬೇರೆ ಜನರ ಸಹಾಯದಿಂದ ಒಂದಿಷ್ಟು ಜನ ಮನೆ ಸೇರಿದಕ್ಕೆ ಸಹಾಯ ಆಗಿದೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ 4 ಆಂಬ್ಯುಲೆನ್ಸ್ ಇದೆ, ಅದು ಉಚಿತ ಸೇವೆ ಮಾಡ್ತಾ ಇದೆ. ಕಾರ್ಕಳ ಮತ್ತು ಬೆಂಗಳೂರಲ್ಲಿ ಒಂದು, ಮತ್ತು ಉಡುಪಿಯಲ್ಲಿ ಕೂಡ ಇದೆ, ಮತ್ತು ನಮ್ಮ ಆಶ್ರಮದಲ್ಲಿ ಒಂದು ಸೇವೆ ಇದೆ. ಹಾಗೆ ಗೋಗಳಿಗೂ ಕೂಡ ಒಂದು ಲಿಫ್ಟಿಂಗ್ ಮಿಷಿನ್ ಕೂಡ ನಮ್ಮಲ್ಲಿ ಇದೆ. ಇದಿಷ್ಟು ನಮ್ಮ ಆಶ್ರಮದ ಒಂದು ಸೇವೆ. ಹಾಗೆ 400 ಜನರಿಗೆ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಆಶ್ರಮದ ಲೋಕಾರ್ಪಣೆ ತುಂಬ ಸಿಂಪಲ್ ಆಗಿ ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಖಾಲಿ ಆಶ್ರಮದ ನಿವಾಸಿಗಳಿಂದಲೇ ಓಪನಿಂಗ್ ಮಾಡೋದು ಅಂತ ಡಿಸೈಡ್ ಮಾಡಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ 21,000 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡಿಂಗ್ ಖಾಲಿ ಗ್ರೌಂಡ್ ಫ್ಲೋರ್ ಅಲ್ಲೇ ಆಗಿದೆ. ಹಾಗೆ ಡೋನರ್ ಎಲ್ಲರೂ ನಮಗೆ ಹೇಳಿದ್ರು, ಇಲ್ಲ ಆಶ್ರಮದ ಜನರಿಂದಲೇ ನೀವು ಓಪನಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ. ಹಾಗೆ ಬೆಳಗಿನ ಕಾರ್ಯಕ್ರಮ 10 ಗಂಟೆಯಿಂದ 7 ಗಂಟೆವರೆಗೆ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಈ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಅಲ್ಲಿ ವ್ಯವಸ್ಥೆ ಅಂತ ಹೇಳಿದ್ರೆ ಫಿಸಿಯೋಥೆರಪಿ ಮತ್ತು ಎಮರ್ಜೆನ್ಸಿ ವಾರ್ಡ್, ತಂದೆ ತಾಯಿಯಿಂದ ಮಕ್ಕಳಿಗೆ ಬಂದಿರುವಂತಹ HIV ಪೇಷಂಟ್ಗಳು, ಆಮೇಲೆ ಬುದ್ಧಿಮಾಂದರಿಗೆ ಸಪ್ರೇಟ್ ಆಗಿ ಬಾತ್ರೂಮ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಸೈಕೆಟ್ರಿಯವರಿಗೆ ಡಿಫ್ರೆಂಟ್ ಆಗಿ, ಹಾಗೆ ಬೆಡ್ರಿಡನ್ ಸಪ್ರೇಟ್ ಆಗಿ, ಹಾಗೆ ಗ್ರೌಂಡ್ ಫ್ಲೋರ್ ವರೆಗೆ ನಾವು ಕ್ಲಿಯರ್ ಮಾಡಿ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ಪ್ರಾಜೆಕ್ಟ್ ನಮ್ಮ ಮೇಲ್ಗಡೆದು ಆಗಲಿಲ್ಲ ಇನ್ನು ಅರ್ಧದಲ್ಲಿಗೆ. ಹಾಗೆ ಮತ್ತು ಸೆಕೆಂಡ್ ವೇ ಇಲ್ಲಿ ನಮ್ಮ ಹೊಸ ಪ್ರಾಜೆಕ್ಟ್ ಎಂಡೋ